ನೀವು ಬಂದ ಮೇಲೆ ಇಲ್ಲಿ ತೊಂದರೆ ಆಗಿದೆ ನಮಗೆ, ನಿಮ್ಮ ಅವಶ್ಯಕತೆ ಇಲ್ಲಿ ಇರೋ ಬೇಕಾಗಿಲ್ಲ ನಮಗೆ, ಎಲ್ಲಿಯಾದರೂ ಬೇರೆ ಕಡೆ ಇವರಿಗೆ ಕಳಿಸ್ಲಿಕ್ಕೆ ನಾವು ಬರೀಬೇಕು. ಒಂದು ಮಿನಿಮಮ್ ರಿಜಿಸ್ಟ್ರೇಷನ್ ಎಷ್ಟು ಆಗಿದೆ ಅಂದರೆ ಗೊತ್ತಿಲ್ಲ ಅಂದ್ರೆ ನೀವು ಯಾಕೆ ಇಲ್ಲಿ ಸೆಕ್ಯೂರಿಟಿಗಳು ಎಷ್ಟು ಜನ ಇದಾರೆ ಅಂತಂದ್ರೆ ನೀವು ಮೊಬೈಲ್ ತಗೊಂಡು ಹುಡುಕ್ತಾ ಇದ್ರಿ ಎಷ್ಟು ಜನ ಇದಾರೆ ಕಣ, ಇದೆಲ್ಲ ಏನ್ರಿ? ನೀವು ಹೇಳಿದ್ದೆ ಮಾಡ್ತಿರಲಿಲ್ಲ ಆದ್ರೆ ನಾನು ಮುಂದೆ ಹೋಗಿದ್ದೆ. ನೀವು ಅಧಿಕಾರಿಗಳು, ನಿಮ್ಮ ಮನೆಯವರ ಅಧಿಕಾರಿಗಳು, ಆಕ್ರಿಯಲ್ಲಿ ಅದು ಒಂದು ಕೇಳ್ತೀರಿ. ಮಿನಿಸ್ಟರ್ ಬಂದರಾದ್ರೆ ನೀವು ಅದಕ್ಕೆ ಸಂಬಂಧಪಟ್ಟ ಕಾಗದ ಪತ್ರಗಳನ್ನು, ಒಂದು ಡಾಕ್ಯುಮೆಂಟ್ಸ್ ಗಳನ್ನು ನಿಮ್ಮ ಹತ್ರ ಸಿಗ್ತಾ ಇಲ್ಲ. ಒಂದು ಈಗ ಯಾರು ಮಾತಾಡ್ಬೇಡಿ, ನನ್ನ ಕೆಲಸ ನಾನು ಮಾಡ್ತೀನಿ. ದೀಪದ ಬುಡಭಾಗ ಕತ್ತಲೆ ಅನ್ನುವ ಹಾಗೆ ಸುಮಾರು 7,000 ಹೆಕ್ಟೇರ್ ಅರಣ್ಯ ನಾಶ ಆಯಿತು. ಶ್ರೀಲಕ್ಷ್ಮಿ ಅನ್ನುವಂತ ಒಬ್ಬ ಅಧಿಕಾರಿ ತನ್ನ ಅಧಿಕಾರದ ಜೊತೆಯಲ್ಲಿ ತನ್ನ ಗಂಡನನ್ನು ಕೂಡ, ಅಂದ್ರೆ ಯಜಮಾನನನ್ನು ಇಟ್ಟುಕೊಂಡು ಒಂಥರ ಸಮಾಜದಲ್ಲಿ ಅಥವಾ ಸಾರ್ವಜನಿಕರಿಗೆ ಹಿಂಸೆಯನ್ನ ಕೊಡುವುದು. ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಸಹಕಾರ ಮಾಡಲಿಲ್ಲ ಅಂದ್ರೆ ಚೇಂಜ್ ಆಗಲಿ ಬಿಡಿ ಬಾಡಿ. ವೆರಿ ಗುಡ್. ಬೇರೆ ಬರ್ಲಿ, ಅವರು ಬೇರೆ ಸ್ಟಾಪ್ ಬರ್ಲಿ ಸರ್. ಲೋಕಲ್ ಅಂತ ನೋಡ್ಕೊಂಡಿದ್ದೇವೆ, ನಿಮ್ಮನ್ನ ಯಾವ ಕೆಪಿಸಿ ಅವರಂತ ಮಾಡ್ಲಿಲ್ಲ. ಇಂದು ವಿಶೇಷ ಹೋಗ್ತಾ ಇರ್ಲಿ, ಬಂದು ಹತ್ತು ವರ್ಷ ಆಯ್ತು. ನೋಡಿ ಮೇಡಮ್, ಈಗ ಒಬ್ಬರು ಮಿನಿಸ್ಟರ್ ಬಂದರಾದ್ರೆ ನೀವು ಅದಕ್ಕೆ ಸಂಬಂಧಪಟ್ಟ ಕಾಗದ ಪತ್ರಗಳನ್ನು, ಒಂದು ಡಾಕ್ಯುಮೆಂಟ್ಸ್ ಗಳನ್ನು ನಿಮ್ಮ ಹತ್ರ ಸಿಗ್ತಾ ಇಲ್ಲ. ಒಂದು ಸೆಕ್ಯೂರಿಟಿಗಳು ಎಷ್ಟು ಜನ ಇದಾರೆ ಅಂತಂದ್ರೆ ನೀವು ಮೊಬೈಲ್ ತಗೊಂಡು ಹುಡುಕ್ತಾ ಇದ್ರಿ ಎಷ್ಟು ಜನ ಇದಾರೆ ಕಣ, ಇದೆಲ್ಲ ಏನ್ರಿ? ಅವರಿಗೆ ಅವರಿಗೆ ಸ್ಯಾಲ್ರಿ ಸರಿ ಕೊಡ್ತಾ ಇಲ್ಲ ಅಂತ ಎಷ್ಟು ಕೊಡ್ತಾ ಇದ್ರಿ ಸ್ಯಾಲ್ರಿ? ಹತ್ತುವರೆ ಸಾವಿರ ರೂಪಾಯಿ ಕೊಡ್ತೇವೆ ಮಿನಿಮಮ್ ವೇಜಸ್. ಎಷ್ಟು ಬಂದಿದೆ ಸರ್ಕಾರದಿಂದಲ್ಲ ಬೋರ್ಡ್ನಿಂದ ಅದೇ ಸಮ ಅಂದ್ರೆ ಮಿನಿಮಮ್ ಇಷ್ಟು ಕೊಡ್ಬೇಕು ಒಂದು ತಿಂಗಳಿಗೆ, ಒಂದ್ ದಿನಕ್ಕಾದ್ರೆ ಇಷ್ಟು ಕೊಡ್ಬೇಕು ಅಂತ ಎಷ್ಟು ಬಂದಿದೆ ಹೇಳಿ, ಗೊತ್ತಿರ್ಬೇಕಲ್ಲ ನಿಮಗೆ. ಯಾರಿಗೆ ಗೊತ್ತಿರ್ಬೇಕು, ಮಾತಾಡ್ಬೇಡಿ. ಈಗ ಯಾರು ಮಾತಾಡ್ಬೇಡಿ, ನನ್ನ ಕೆಲಸ ನಾನು ಮಾಡ್ತೀನಿ. ನನ್ನ ಕೆಲಸ ಮಾಡೇ ಹೋಗ್ತೀನಿ. ಒಂದು ಮಿನಿಮಮ್ ವೇಜಸ್ ಎಷ್ಟು ಆಗಿದೆ ಅಂದ್ರೆ ಗೊತ್ತಿಲ್ಲ ಅಂದ್ರೆ ನೀವು ಯಾಕೆ ಇಲ್ಲಿ ಹೋಗಿ? ಏನ್ ಮೊದಲಿನಿಂದ ಉಪಯೋಗಿಸ್ತಾ ಇದ್ರು ಅವ್ರಿಗೆ ಉಪಯೋಗಿಸ್ಲಿಕ್ಕೆ ಬಿಡ್ಬೇಕು. ಯಾವುದೇ ಕಾರಣಕ್ಕೆ ತೊಂದರೆ ಕೊಡ್ಲಿಕ್ಕಿಲ್ಲ ಅಲ್ಲಿ, ಯಾವುದೇ ರೀತಿಯಲ್ಲಿ ಬೇರೆ ಯಾವುದು ತೊಂದರೆ ಆಗ್ತಿದ್ದಾನೆ, ಬೇರೆಯವ್ರಿಗೆ ತೊಂದರೆ ಆಗ್ತಿದ್ದಾನೆ, ಪಾರ್ಕಿಗೆ ತೊಂದರೆ ಆಗ್ತಿದ್ದಾನೆ ನೋಡ್ಕೊಳ್ಳಿ. ನೀವು ಮೇಲಧಿಕಾರಿಗಳಿಗೆ ಹೇಳಿ ಮಿನಿಸ್ಟರ್ ಬಂದಿದ್ರು ಹೀಗೆ ಮಾಡ್ಬೋದಿದ್ದಾರೆ. ಇದಕ್ಕೂ ಮುಂದೆ ಮತ್ತೆ ಹೋಗ್ಬೇಕಂದ್ರೆ ಹೋಗ್ತೀನಿ ನಾನು. ಇದಕ್ಕೂ ಮುಂದೆ ಹೋಗ್ಬೇಕಂದ್ರೆ ಮತ್ತೆ ನೀವು ಬಂದ ಮೇಲೆ ಇಲ್ಲಿ ತೊಂದರೆ ಆಗಿದೆ ನಮಗೆ, ನಿಮ್ಮ ಅವಶ್ಯಕತೆ ಇಲ್ಲಿ ಇರೋ ಬೇಕಾಗಿಲ್ಲ ನಮಗೆ, ನೀವು ಹೋಗ್ಲಿಕ್ಕೆ, ನೀವು ಇವರನ್ನ ಇಲ್ಲಿಂದ ಕಳಿಸ್ಲಿಕ್ಕೆ, ಎಲ್ಲಿಯಾದರೂ ಬೇರೆ ಕಡೆ ಇವರಿಗೆ ಕಳಿಸ್ಲಿಕ್ಕೆ ನಾವು ಬರೀಬೇಕಂತ. ಓಕೆ, ನಾನು ಭಾಳ ಭಾಳ ಏನು ಆಗಿ ನಿಮಗೆ ಗೌರವ ಕೊಟ್ಟು ನಿಮ್ಗೆಲ್ಲರಿಗೂ ಯಾರಿಗೂ ತೊಂದರೆ ಆಗಬಾರ್ದು, ನಾವು ಅನನ್ಯದಿಂದ ಇರಬೇಕು, ನಿಮ್ಮಿಂದ ನಾಲ್ಕು ಜನ ಬಡವರಿಗೆ ಹೆಲ್ಪ್ ಆಗಲಿ ಅಂದರೆ ನಾನು ಯೋಚನೆ ಮಾಡಿ ನಿರ್ಧಾರ ಮಾಡಿದೆ. ಆದರೆ ನೀವು ಮತ್ತು ನೀವು ಹೇಳಿದ್ದೇ ಮಾಡ್ತಿರಲಿಲ್ಲ ಆದರೆ ನಾನು ಮುಂದೆ ಹೋಗಿದ್ದೆ. ಸಾರ್ವಜನಿಕ ಹಿತ ಇಲ್ಲ ಅಂದ್ಮೇಲೆ ಮತ್ತೆ ಯಾಕೆ ಸರ್ ನೀವು ಇದರಲ್ಲ ಟೋಟಲ್ ಮತ್ತೊಂದು ಪ್ರಾಜೆಕ್ಟ್ ಮಾಡ್ತಾ ಹೋಗ್ಲಿಲ್ಲ? ಈಗ ನಾವು ಕೇಳೋದು ಪಾರ್ಕ್ ಓಪನ್ ಆಗ್ಬೇಕು. ನಿಗಮದಿಂದ ಮಾಡಿ ಸಾಧ್ಯನೇ ಇಲ್ವಾ? ಹೆಂಗೆ ಇವ್ರು ಮೌನದಿಂದ ಕುಳಿತಿರು ನೋಡಿ.
ಹೋಗ್ಬಿಡಿ ಹಾಗಾದ್ರೆ ನಮ್ಮ ಮಕ್ಕಳೇ ಕರ್ಕೊಂಡು ಬಂದಿದ್ದು ಮತ್ತೊಂದು ಬಸ್ ಮತ್ತೆ ಮಕ್ಕಳು ಇವ್ರ ಮಕ್ಕಳು ಒಳಗಿದ್ದಾಗ ನಮ್ಮ ಮಕ್ಕಳು ಬಿಡ್ತಾರೆ ಒಳಗಡೆ ಹೋಗ್ಬೇಕು ಎಲ್ಲಿಲ್ಲ ನೀವು ಹೆಚ್ಚಿನ ಪ್ರದರ್ಶನ ಮಾತ್ರ ಇಲ್ಲ ಯಾಕಂದ್ರೆ ನಾವು ಸುಮ್ಮನಿದ್ದೇವೆ ನಮ್ಮ ಮಕ್ಕಳು ಅರ್ಧ ಒಂದು ಕಚೇರಿ ಆಗಿದ್ದಾರೆ ಕೆಎಸ್ಆರ್ಟಿ ಬಸ್ ತುಂಬಿಕೊಡ್ಬೇಕು ಇವ್ರ ಮಕ್ಕಳು ಆರಾಮಸೇರಿ ಅದು 52 ಸೀಟ್ ಬಸ್ ಅಲ್ಲಿ ಇವ್ರ ಮಕ್ಕಳು ಇರುತ್ತೆ ಅಷ್ಟು 8 ಜನ 3 ಜನ ಅಂದಾಗ ಒಂದು ಬಸ್ ಇಂದ 33 ಕಿಲೋಮೀಟರ್ ಹೋಗ್ತದೆ ಬರ್ತದೆ ನಾವು ಮನುಷ್ಯರಲ್ವಾ ನಮ್ಗೆ ಎಂತದ ಫೆಸಿಲಿಟಿ ಇಲ್ಲ ಅಂತ ಹೇಳಿದ್ರೆ ಒಂದ್ ನಿಮಿಷ ನೋಡಿ ನಾನು ಬೇರೆ ಏನು ಕೇಳಬಹುದು ಹೌದು ಏನಂತ ನಾವು ಬಿಟ್ಕೊಟ್ಟಿದ್ದೇವೆ ನಾವು ಲ್ಯಾಂಡ್ ಕಳ್ಕೊಂಡಿದ್ದೇವೆ ನಾವು ನಿಮ್ಗೆ ಏನು ಸಹಾಯ ಮಾಡಿದ್ದೀವಿ ನೀವು ಈಗ ಬಂದಿದ್ರಿ ನಿಮ್ಮ ಮಕ್ಕಳು ಚೆನ್ನಾಗಿರಲಿ ಅನ್ನೋದೇ ಅವ್ರಿಗೆ ಯೋಚನೆ ಮಾಡ್ತಾರೆ ಅದೆಲ್ಲ ನಾನು ಹೇಳಿಕ್ಕೂ ಹೋಗೋದಿಲ್ಲ ಮಾತಾಡಿ ಅರ್ಥ ಏನು ಇನ್ನು ಆಲೋಚನೆ ನೀವು ಅಧಿಕಾರಿಗಳು ನಿಮ್ಮ ಮನೆಯವರ ಅಧಿಕಾರಿಗಳು ಮಾತ್ರೆಯಲ್ಲಿ ಅದು ಒಂದು ಕೇಳ್ತೀರಿ ಇಂಜಿನಿಯರ್ ಮನೆಯವರು ಯಾವುದೇ ಅಧಿಕಾರದಲ್ಲಿ ಇಲ್ಲಾದ್ರೂ ಇಲ್ಲಿ ಅಧಿಕಾರ ದುರುಪಯೋಗ ಅವರ ಮನೆಯವರದ್ದು ಅಧಿಕಾರವನ್ನ ದುರುಪಯೋಗ ಮಾಡ್ಕೊಳ್ತಾರೆ ಇದು ನಡವಳಿ ಮಾಡಿ ನನಗೊಂದು ನಮಸ್ಕಾರ. ಗೀರ್ಸಪ್ಪ ಪ್ರೊಜೆಕ್ಟ್ ಅಂತಾನೆ ವಿಶ್ವದಲ್ಲಿಯೇ ಪ್ರಸಿದ್ಧಿ ಪಡೆದಂಥ ಪ್ರೊಜೆಕ್ಟು ನಮ್ಮ ಹೊನ್ನಾವರ ತಾಲೂಕಿನ ಗೀರ್ಸಪ್ಪದಲ್ಲಿ ಇದೆ. ಇದು ಸರಿಸುಮಾರು 25 ವರ್ಷಗಳಿಂದ ಕಾರ್ಯವನ್ನು ನಿರ್ವಹಿಸುವುದರ ಮೂಲಕ ಇಡೀ ದೇಶಕ್ಕೆ ಕೆಲವೊಂದು ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ವಿದ್ಯುತ್ತನ್ನು ಕೊಡ್ತಾ ಇದೆ. ಆದರೆ ದೀಪದ ಬುಡಭಾಗ ಕತ್ತಲೆ ಅನ್ನುವ ಹಾಗೆ ಏನು ಕಾಮಗಾರಿ ನಡೆದು ಇಲ್ಲಿ ಅನೇಕ ಸುಮಾರು 7,000 ಹೆಕ್ಟೇರ್ ಅರಣ್ಯ ನಾಶ ಆಯಿತು, ಅನೇಕ ಸಾಗುವಳಿ ಭೂಮಿಗಳು ಹಾಳಾಯಿತು, ಜನಸಾಮಾನ್ಯರು ಕಷ್ಟದಲ್ಲಿ ಇದ್ದಾರೆ ಈಗಲೂ ಕೂಡ ಪ್ರೊಜೆಕ್ಟ್ ಆದ ನಂತರ. ಆದರೆ ಇಲ್ಲಿಯ ಜನರ ಸಮಸ್ಯೆಗಳಿಗೆ ಇಲ್ಲಿಯ ಏನು KPC ಪ್ರಾಜೆಕ್ಟ್ಗೆ ಬಂದಂಥ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ಇದೊಂದು ಜ್ವಲಂತ ಸಮಸ್ಯೆಯಾಗಿ ಹಾಗೆ ಉಳ್ಕೊಂಡಿದೆ. KPC ಅವರ ವಿರುದ್ಧ ಅನೇಕ ಹೋರಾಟಗಳನ್ನು ಈ ಭಾಗದಲ್ಲಿ ಮಾಡಿದ್ದಾರೆ. ಅಂದರೆ ಪ್ರಾಜೆಕ್ಟ್ ಆಗುವಾಗಲೂ ಕೂಡ ಅದನ್ನು ವಿರೋಧಿಸಿ ಅನೇಕ ಹೋರಾಟಗಳು ಈ ಭಾಗದಲ್ಲಿ ನಡೆದಿದೆ. ಆನಂತರ ಪ್ರಾಜೆಕ್ಟ್ ಆದ ನಂತರವೂ ಕೂಡ ನಾನು ಕೂಡ ಒಬ್ಬ ಹೋರಾಟ ಸಮಿತಿ ಅಧ್ಯಕ್ಷನಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷನಿರುವಾಗ KPC ವಿರುದ್ಧ ಸಾವಿರಾರು ಸಂಖ್ಯೆಯಲ್ಲಿ ದೊಡ್ಡ ಅನೇಕ ಬೇಡಿಕೆಗಳನ್ನು ಇಟ್ಟುಕೊಂಡು ಹೋರಾಟವನ್ನು ಮಾಡಿದ್ದೇವೆ. ಆದರೆ ಆ ಸಂದರ್ಭದಲ್ಲಿ ನಮಗೆ ಯಾರೂ ಕೂಡ ರಾಜಕಾರಣಿಗಳು ಅಂತ ಅನ್ನುವರು ಸೀನಿಯರ್ ಅಂದರೆ ಸಚಿವರಾಗಲಿ ಆವತ್ತಿನ ಸಚಿವರಾಗಲಿ ಶಾಸಕರಾಗಲಿ ಯಾರೂ ಕೂಡ ಅವತ್ತಿನ ದಿನಗಳಲ್ಲಿ ಸ್ಪಂದಿಸಲಿಲ್ಲ. ಆದರೆ ಇವತ್ತು ಆ ಬೇಡಿಕೆಗಳನ್ನು ನಮ್ಮ ಬೇಡಿಕೆಗಳನ್ನು ಕೇಳಿ ಸಹನೆಯಿಂದ ಬಂದು ನಮ್ಮೊಟ್ಟಿಗೆ ನಮ್ಮ ಸರ್ಕಾರದ ಒಂದು ಭಾಗ ಹಾಗೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೆ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರಾದಂಥ ಮಂಕಾಳ ವೈದ್ಯರು ನಿನ್ನೆ ದಿನ ಈ ಒಂದು KPC ಕಾಲೋನಿಗೆ ಬಂದು ಜನರ ಅಹವಾಲುಗಳನ್ನು ಸ್ವೀಕಾರ ಮಾಡಬೇಕು, KPC ಅವರಿಂದ ಸಾರ್ವಜನಿಕರಿಗೆ ಏನು ತೊಂದರೆ ಆಗ್ತದೆ ಅದನ್ನು ಪರ್ಮನೆಂಟಾಗಿ ಅದನ್ನು ಸಾಲ್ವ್ ಮಾಡಬೇಕು ಹೇಳುವಂಥ ಒಂದು ಉದ್ದೇಶದಿಂದ ಬಂದು ನಿನ್ನೆ ಒಂದು ಪೂರ್ವ ನಿಯೋಜಿತವಾದ ಒಂದು ಕಾರ್ಯಕ್ರಮಗಳನ್ನು ಇಟ್ಟುಕೊಂಡು ನಿನ್ನೆ KPC ಅಧಿಕಾರಿಗಳು ಹಾಗೆ ಪಂಚಾಯತ್ ಹಾಗೆ ಸಾರ್ವಜನಿಕರು ಒಂದು ಸಹಯೋಗದಲ್ಲಿ ಒಂದು ಸಭೆಯನ್ನು ಮಾಡಿದರು. ಆ ಸಭೆಯಲ್ಲಿ ಒಬ್ಬ ಸರ್ಕಾರದ ಒಂದು ಭಾಗವಾದಂಥ ಒಬ್ಬ ಸಚಿವರು ಬಂದರೂ ಕೂಡ ಈ KPC ಅಧಿಕಾರಿಗಳು ಇದು ತಮ್ಮದೇ ಆದಂಥ ಒಂದು ಸಾಮ್ರಾಜ್ಯ, ಇದು ನಮಗೆ ಸಾರ್ವಜನಿಕರಿಗೆ ಸಂಬಂಧ ಇಲ್ಲ ಅನ್ನುವಂಥ ಒಂದು ನಿಲುವನ್ನು ತೋರಿಸುವ ಮೂಲಕ ಸಾರ್ವಜನಿಕರಿಗೆ ಗ್ರಾಮ ಪಂಚಾಯತಿಗೆ ಎಲ್ಲರಿಗೂ ಕೂಡ ಒಂದು ಕೆಟ್ಟದಾಗಿ ನಡ್ಕೊಂಡಿದ್ದಾರೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೂ ಕೂಡ ತುಂಬ ನೋವಾಗ್ತಾ ಇದೆ. ಯಾವುದು ನಮ್ಮ ಸಾರ್ವಜನಿಕರ ಬೇಡಿಕೆಗಳಿಗೆ ಸಚಿವರು ಬಂದಾಗಲೂ ಕೂಡ
ಸ್ಪಂದಿಸದೇ ಇದ್ದ ರೀತಿಯಲ್ಲಿ ಗುಣಾತ್ಮಕವಾಗಿ ನಡ್ಕೊಳ್ಳದೇನೆ ಇಲ್ಲ ನಾವಿದ್ದೇವೆ ಇದು ನಮ್ಮ ಮತ್ತೆ ಹೇಳುವ ಹಾಗೆ ನಾವಿದೊಂದು ಪ್ರತ್ಯೇಕ ಸಾಮ್ರಾಜ್ಯ ಸಾರ್ವಜನಿಕರಿಗೆ ನಮಗೆ ಸಂಬಂಧ ಇಲ್ಲ ಅಂತ ಹೇಳುವಂತ ಉಡಾಪೆ ಉತ್ತರಗಳನ್ನ ಹೇಳಿದ್ದಾರೆ. ಅದರಲ್ಲೂ ಕೂಡ ಇಲ್ಲಿ ಡಿ ಅಂತ ಹೇಳಿಕೊಂಡು ಒಬ್ರು ಹಿರಿಯ ಅಧಿಕಾರಿ ಶ್ರೀಲಕ್ಷ್ಮಿ ಅನ್ನುವಂಥ ಒಬ್ಬ ಅಧಿಕಾರಿ ಮಹಿಳಾ ಅಧಿಕಾರಿ ತನ್ನ ಅಧಿಕಾರದ ಜೊತೆಯಲ್ಲಿ ತನ್ನ ಗಂಡನನ್ನು ಕೂಡ ಅಂದರೆ ಯಜಮಾನನನ್ನು ಇಟ್ಟುಕೊಂಡು ಒಂಥರ ಸಮಾಜದಲ್ಲಿ ಅಥವಾ ಸಾರ್ವಜನಿಕರಿಗೆ ಹಿಂಸೆಯನ್ನು ಕೊಡುವುದು ಅಲ್ಲಿ ಸಾರ್ವಜನಿಕರಿಗಾಗಿ ಅಥವಾ ಕೆ ಪಿ ಸಿ ಅವರಿಗಾಗಿ ಏನು ಒಂದು ಇತ್ತು ಏನದು ಪಾರ್ಕ್ ಇತ್ತು ಆ ಪಾರ್ಕ್ ಅಲ್ಲಿಯೂ ಕೂಡ ಸಾರ್ವಜನಿಕರಿಗೆ ನ್ಯಾಷನಲ್ ಹೈವೇ ಪಕ್ಕದಲ್ಲಿ ಇರುವಂತ ಒಂದು ಪಾರ್ಕ್ ಅಲ್ಲಿಯೂ ಕೂಡ ಅಂದ್ರೆ ಯಾವತ್ತು ಕೆ ಪಿ ಸಿ ಪ್ರಾರಂಭ ಆಗಿತ್ತು ಯಾವತ್ತು ಏನು ಪಾರ್ಕ್ ಪ್ರಾರಂಭವಾಗಿತ್ತು ಸಾರ್ವಜನಿಕರಿಗೆ ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ಅಲೌಡ್ ಇತ್ತು. ಬರೀ ಲೋಕಲ್ ಅಂತ ಅಲ್ಲ, ಈಗ ಈ ಒಂದು ಹೊನ್ನಾವರ ಬೆಂಗಳೂರು ಹೋಗುವಂತ ರಸ್ತೆ ಪಕ್ಕದಲ್ಲಿ ಇರಲಿಕ್ಕಾಗಿ ಅನೇಕ ಸಾರ್ವಜನಿಕರು ಕೂಡ ಅಲ್ಲಿ ಬಂದು ಒಂದು ಒಳ್ಳೆ ವಾತಾವರಣದಲ್ಲಿ ಕುಂತು ಆರಾಮಾಗಿ ಹೋಗುವಂತ ಒಂದು ಪದ್ಧತಿ ಒಂದು ಪರಿಪಾಠ ನಡ್ಕೊಂಡು ಬಂದಿತ್ತು. ಆದರೆ ಇವರ ಅಧಿಕಾರದಲ್ಲಿ ಅಂದ್ರೆ ತನ್ನ ಗಂಡನನ್ನೇ ಅಂದ್ರೆ ತನ್ನ ಯಜಮಾನನನ್ನೇ ಅಲ್ಲಿ ಇಟ್ಟುಕೊಂಡು ಹೋದಂತ ಸಾರ್ವಜನಿಕರ ಮೇಲೆ ಕೇಸ್ಗಳನ್ನ ಹಾಕುವುದ್ರ ಮೂಲಕ ಅದಕ್ಕೆ ಚಾವಿಯನ್ನ ಹಾಕಿ ಅಂದ್ರೆ ತನ್ನ ವೈಯಕ್ತಿಕ ಬದುಕು ಅದು ನನ್ನ ವೈಯಕ್ತಿಕವಾದ ಸ್ವಾಯತ್ತ ಸಂಸ್ಥೆ ಅದು ಅಥವಾ ನನ್ನ ವೈಯಕ್ತಿಕ ಆಸ್ತಿ ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೆಲಸವನ್ನ ಮಾಡಿದ್ದಾರೆ. ಇದನ್ನೆಲ್ಲ ಸಚಿವರ ಗಮನಕ್ಕೆ ತಂದಿದ್ದೇವೆ. ಅದೇ ರೀತಿ ಅಲ್ಲಿ ಹೋಗುವಂತ ವಾಹನಗಳಿಗಿರ್ಬೋದು ಅಂದ್ರೆ ನೂರಾರು ವರ್ಷಗಳಿಂದ ಕಾಲ ಆ ಒಂದು ಏನು ಊರಿಗೆ ಹೋಗುವಂತ ವಾಹನ ಅಂದ್ರೆ ಗುತ್ತಿಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ಇದೆ, ಹಾಗೆ ಉಪ್ಪಿನಹುಳಿ, ಹಾಗೆ ಗೇರ್ಸಪ್ಪ ಮಾರ್ಗವಾಗಿ ಹಾದು ಹೋಗುವಂತ ರಸ್ತೆಗಳಿಗೆ ಅಡ್ಡಿಪಡಿಸುವಂಥದ್ದು ಇರ್ಬೋದು. ಕುಡಿಯುವ ನೀರು ಏನು ಸರಾವತಿ ನದಿಯಿಂದ ಏನು ನೀರು ತರ್ತಾರೆ, ಇಡೀ ನಮ್ಮ ಸಾರ್ವಜನಿಕ ರಸ್ತೆಗಳನ್ನ ಅಗೆದು ಅದನ್ನ ಹಾಳು ಮಾಡಿ ಅದರ ಜೊತೆಯಲ್ಲಿ ಸಾರ್ವಜನಿಕರಿಗೂ ಕೂಡ ಇದು ಸಂಬಂಧ ಇಲ್ಲ ಕುಡಿಯುವ ನೀರು ನಮ್ಮದೇ ಅಂತ ಹೇಳುವುದ್ರ ಜೊತೆಯಲ್ಲಿ ಅದಕ್ಕೇನಾದರೂ ನಾವು ಅಡ್ಡಿ ಮಾಡ್ಲಿಕ್ಕೆ ಹೋದ್ರೆ ಅವ್ರ ಮೇಲೆ ಅಧಿಕಾರದ ದರ್ಪವನ್ನು ಮಾಡಿ ಅವ್ರ ಮೇಲೆ ಕೇಸ ಹಾಕುವಂತ ಒಂದು ಪರಿಪಾಠವನ್ನ ಇಟ್ಟುಕೊಂಡು ಬಂದಿದ್ದಾರೆ. ಹಾಗಂತ ಸಾರ್ವಜನಿಕರಿಗೆ ಅವ್ರು ಎಷ್ಟು ಅನುಕೂಲಗಳನ್ನ ಮಾಡಿಕೊಡದೇ ಇದ್ರೂ ಕೂಡ ಸಾರ್ವಜನಿಕರಿಗೆ ಮತ್ತು ಕೆ ಪಿ ಸಿ ಎ ನೌಕರರಿಗೆ ಒಂದು ತುಂಬಾ ಒಳ್ಳೆಯ ಸಂಬಂಧ ಇಲ್ಲಿ ಇದೆ. ಯಾಕಂತಂದ್ರೆ ನಮ್ಮ ಗೇರ್ಸಪ್ಪದವರು ಅಂತಂದ್ರೆ ತುಂಬಾ ಶಾಂತಿ ಪ್ರಿಯರು, ಯಾವತ್ತೂ ಕೂಡ ಅನವಶ್ಯಕವಾದ ದೊಂಬೆ ಜಗಳ ಸಾರ್ವಜನಿಕರೊಟ್ಟಿಗೆ ಕೆ ಪಿ ಸಿ ಅವರೊಟ್ಟಿಗೆ ಏನೋ ಜಗಳವನ್ನ ಮಾಡಿಕೊಂಡು ಬಂದವರಲ್ಲ. ನಮ್ಮ ಸಹನೆ ಇವತ್ತು ಅವರಿಗೆ ಅಸ್ತ್ರವಾಗಿದೆ, ಹಾಗ ಆಗಬಾರದು. ಮುಂದೆ ನಮ್ದು ಅನೇಕ ಬೇಡಿಕೆಗಳಿವೆ, ನಾವು ಹಲವಾರು ಬಾರಿ ಹೋರಾಟ ಮಾಡಿದಾಗಲೂ ಕೇಳಿದ್ದೇವೆ. ಒಂದು ಪ್ರಾಜೆಕ್ಟ್ ಒಂದು ಏರಿಯಾದಲ್ಲಿ ಆಗ್ತಾ ಇದೆ, ಒಂದು ಪಂಚಾಯತ್ ಮಟ್ಟದಲ್ಲಿ ಆಗ್ತಾ ಇದೆ ಅಂತಂದ್ರೆ ಆ ಒಂದು ಮೂಲಭೂತ ಸೌಕರ್ಯಗಳನ್ನು ಅವರಿಗೆ ಬರುವಂತ ಲಾಭಾಂಶದಲ್ಲಿ ಆ ಕ್ಷೇತ್ರದಲ್ಲಿ ಬರುವಂತ ಆ ಭಾಗದಲ್ಲಿ ಬರುವಂತ ಏರಿಯಾಗೆ ರಸ್ತೆಗಳಿರ್ಬೋದು, ಶಾಲೆಗಳಿರ್ಬೋದು, ಕುಡಿಯುವ ನೀರಿರ್ಬೋದು, ಹಾಗೆ ಈ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿಕೊಡಬೇಕು ಅನ್ನುವಂತ ಒಂದು ಸರ್ಕಾರದ ಸುತ್ತಲೇ ಇದೆ ಅನ್ನುವುದನ್ನ ನಾವು ಕೇಳಿ ತಿಳ್ಕೊಂಡಿದ್ದೇವೆ. ಆದ್ರೆ ಎಷ್ಟು ಹೋರಾಟ ಮಾಡಿದ್ರು ಕೂಡ ಆ ಕೆ ಪಿ ಸಿ ಅವರು ಇವತ್ತಿಗೂ ಕೂಡ ಸರ್ಕಾರಕ್ಕೆ ಮತ್ತು ಡಿಪಾರ್ಟ್ಮೆಂಟ್ಗೆ ಇರುವಂತ ಒಡಂಬಡಿಕೆಗಳನ್ನ ಆ ಒಂದು ಏನು ಮೂಲ ದಾಖಲೆಗಳನ್ನ ಇವತ್ತಿಗೂ ಕೂಡ ಕೊಡ್ಲಿಲ್ಲ. ನಿನ್ನೆ ಮಂತ್ರಿಗಳು ಬಂದಾಗಲೂ ಕೂಡ ಅದನ್ನ ಪ್ರೊಡ್ಯೂಸ್ ಮಾಡುವಂತ ಹಾಜರು ಮಾಡುವಂತ ಕೆಲಸವನ್ನ ಮಾಡಿಲ್ಲ. ಅವರ ದುರ್ವರ್ತನೆ ಅಂದ್ರೆ ಅವ್ರ ಸಾಮ್ರಾಜ್ಯದಲ್ಲಿ ನಾವೇನು ಮಾಡ್ತೇವೆ ನಾವೇನು ಬಿಡ್ತೇವೆ ಅದನ್ನು ನೀವು ಕೇಳುವವರು ಯಾರು ಹೇಳುವಂತ ಒಂದು ಉಡಾಪೆ ಉತ್ತರವನ್ನ ಅವ್ರು ಕೊಡ್ತಾ ಇದ್ದಾರೆ. ಇದು ನಮ್ಮ ಮಂತ್ರಿಯವರ ಗಮನಕ್ಕೆ ಬಂದಿದೆ. ಇದ್ರ ಬಗ್ಗೆ ಒಂದು ಶಿಸ್ತು ಕ್ರಮ ಆಗಬೇಕು ಅಂತ ನಮ್ಮ ಸ್ಥಳೀಯವರ ಪರವಾಗಿ ನಾನು ಈ ಒಂದು ಸಮಾಜದಲ್ಲಿ ಒಬ್ಬ ಪ್ರಮುಖನಾಗಿ ಗುರುತಿಸಿಕೊಂಡು ಅವರೆಲ್ಲರಿಗೂ ಕೂಡ ಈ ಅವರ ಪರವಾಗಿ ನಾನು ಈ ಸಮಾಜಕ್ಕೆ ಒಂದು ನ್ಯಾಯ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾ ಇದ್ದೇನೆ.